ಡ್ರೈ ಫ್ಲವರ್ಸ್. ನಾವು ಡ್ರೈ ಫ್ಲವರ್ಸ್ ಇಂದ ಏನು ಯೂಸ್ ಆಗಲ್ಲ ಅಂತ ಯೋಚನೆ ಮಾಡ್ತಿರಬಹುದು, ಆದ್ರೆ ಡ್ರೈ ಫ್ಲವರ್ಸ್ ಇಂದಲೂ ಸುಂದರವಾದ ಕಲಾಕೃತಿಗಳನ್ನ ಮಾಡಬಹುದು. ಅದಕ್ಕೆ ನೋಡಿ, ಇಲ್ಲೊಬ್ರು ಈರುಳ್ಳಿ ಸಿಪ್ಪೆಯನ್ನ ಬಳಸಿ ಒಂದು ಹೂವನ್ನ ರೆಡಿ ಮಾಡಿ ತೋರಿಸಲಿದ್ದಾರೆ. ಈ ಹೂ ಮಾಡುವ ವಿಧಾನ ಹೇಗೆ ಅಂತ ನೀವು ಒಮ್ಮೆ ನೋಡಿ. ಡ್ರೈ ಫ್ಲವರ್ಸ್ ಮಾಡೋದಕ್ಕೆ ಬೇಕಾದಷ್ಟು ವೆರೈಟಿ ಇದೆ. ಅದರಲ್ಲಿ ಇವಾಗ ನಾವು ಪಿಸ್ತಾ ಯೂಸ್ ಮಾಡ್ಬೋದು, ಪಿಸ್ತಾ ಶೆಲ್ಸು. ಪಿಸ್ತಾ ತಿಂದಮೇಲೆ ಒಳಗೆ ಅದರ ಸಿಪ್ಪೆನ ಎಸೆದಿರೋ ಅದರಲ್ಲಿ ಫ್ಲವರ್ಸ್ ಮಾಡ್ಕೋಬೋದು. ಆಮೇಲೆ ಈರುಳ್ಳಿ ಸಿಪ್ಪೆಯಿಂದನೂ ಫ್ಲವರ್ಸ್ ಮಾಡ್ಬೋದು. ಈಗ ನಾನು ಆನಿಯನ್ ಸ್ಕಿನ್ ಯೂಸ್ ಮಾಡಿಕೊಂಡು ಹೇಗೆ ಫ್ಲವರ್ಸ್ ಮಾಡಿ ಅದನ್ನು ಅರೇಂಜ್ಮೆಂಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಡ್ರೈ ಫ್ಲವರ್ಸ್ ಮಾಡೋದಕ್ಕೆ ಬೇಕಾಗೋ ಸಾಮಗ್ರಿಗಳು: ಬ್ಯಾಂಬೂ ಬ್ಯಾಸ್ಕೆಟ್, ಥರ್ಮೋಕಾಲ್, ಈರುಳ್ಳಿ ಸಿಪ್ಪೆ, ಬೇಲ್ದಣ್ಣಿನ ಸ್ಕಿನ್ನು, ಬ್ರಹ್ಮಕಮಲದ ಒಣಗಿದ ಎಲೆಗಳು, ಮಾಸ್, ಒಣಗಿರೋ ರುದ್ರಾಕ್ಷಿ ಹೂವು, ಬೈಂಡಿಂಗ್ ವೈರ್, ಇನ್ವಿಟೇಷನ್ ಕಾರ್ಡ್ಸ್, ತೆಂಗಿನ ಗರಿ ಕಡ್ಡಿಗಳು, ವೈಟ್ ಗ್ಲೂ, ಚಾಕು ಮತ್ತು ಕತ್ರಿಗಳು. ಈಗ ಈರುಳ್ಳಿ ತಗೊಂಡು ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈ ಥರ ಹಾಫ್ ಕಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಹಿಂಗೆ ಹಾಫ್ ಕಟ್ ಮಾಡಿದ್ಮೇಲೆ ಅದನ್ನು 1/4 ಮಾಡ್ಕೊಳ್ಳಿ. ಆಗ ನಮಗೆ ಸಿಪ್ಪೆ ಈಸಿಯಾಗಿ ತೆಗಿಯೋಕ್ಕೆ ಸಿಗುತ್ತೆ. ಈ ಥರ ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ. ಒಂದೊಂದು ಸಾರಿ ಮೇಲೆ ಸಿಪ್ಪೆ ಹೋಗಿದರೆ ಆವಾಗ ನೀಟಾಗಿ ಬರಲ್ಲ, ಒಳಗಿನ ಸಿಪ್ಪೆ ತೆಗೆದುಕೊಂಡು ಇಟ್ಕೋಬೋದು. ಈ ಥರ ಕೆಲವು ಸಿಪ್ಪೆನ ಬಿಡಿಸ್ಕೋಬೇಕು. ಈ ಥರ ಬೇಕಾದಷ್ಟು ಬಿಡಿಸ್ಕೋಬೇಕು. ಬಿಡಿಸಾದ್ಮೇಲೆ ನಾವು ಸಿಸರ್ಸ್ ತಗೊಂಡು ಸ್ವಲ್ಪ ಶೇಪ್ ಮಾಡ್ಕೋಬೇಕು. ಈ ಎಡ್ಜು ಶೇಪ್ ಮಾಡಿಕೊಂಡು ತುದಿ ಶಾರ್ಪಾಗಿರಬೇಕು. ಪೆಟಲ್ ಹೊರಗಡೆ ಕಾಣಿಸೋದನ್ನು ಶಾರ್ಪಾಗಿ ಮಾಡ್ಕೋಬೇಕು. ಒಳಗಿರೋದು ಸ್ವಲ್ಪ ಅಗಲ ಇದ್ದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಈ ಥರ ನಮಗೆ ಒಂದು ಫ್ಲವರ್ ಮಾಡೋದಕ್ಕೆ 8 ಪೆಟಲ್ಸ್ ಬೇಕಾಗುತ್ತೆ. ಈ ಥರದ್ದು 4 ಪೆಟಲ್ಸ್ ದೊಡ್ಡದು ಮಾಡ್ಕೊಂಡಿದ್ದೀನಿ, ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು 4 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ಟೋಟಲ್ 8 ಪೆಟಲ್ಸ್ ಆಯಿತು. ಈಗ ಒಂದು ಕಾರ್ಡ್ಬೋರ್ಡ್ ತೊಗೊಂಡು ಅದಕ್ಕೆ ಸ್ಲೈಟಾಗಿ ಒಂದು ಹಾಫ್ ವೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಕಾರ್ಡ್ಬೋರ್ಡು ಈ ಥರ ಕಪ್ ಶೇಪ್ನಲ್ಲಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ವೈಟ್ ಗ್ಲೂ ತೊಗೊಂಡು ಅದನ್ನು ಒಂದು ಕಡೆ ಇಲ್ಲಿ ಹಿಂದ್ಗಡೆ ಸ್ವಲ್ಪ ಹಚ್ಕೊಂಡು ಈಗ ನಾವು ಪೆಟಲ್ಸ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಒಂದೊಂದೇ ಅಂಟಿಸ್ಕೋಬೇಕು. ಸೊ ಒಂದು ಪೆಟಲ್ ಹಿಂಗಿಟ್ಟಮೇಲೆ ಅದನ್ನು ಇನ್ನೊಂದು ಪೆಟಲು ಆಪೋಸಿಟ್ ಸೈಡ್ ಇಟ್ಕೋಬೇಕು. ಈ ಕಪ್ ಶೇಪ್ ಮಾಡಿದಾಗ ನನಗೆ ಫ್ಲವರೂ ಕಪ್ ಶೇಪ್ ಸಿಕ್ಕುತ್ತೆ. ಸೊ ಈಗ ನೆಕ್ಸ್ಟು ಇನ್ನೊಂದು ಸೈಡ್ ಹಚ್ಕೊಳ್ಳಿ ವೈಟ್ ಗ್ಲೂ. ಆ ತುದಿ ಹೊರಗಡೆ ಬರೋ ಥರ ಇಟ್ಕೋಬೇಕು, ಮರಿಬಾರ್ದು. ಮತ್ತು ಇನ್ನೊಂದು ಸೈಡ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ವೈಟ್ ಗ್ಲೂ ಹಾಕ್ಕೊಂಡು ಇನ್ನೊಂದು ಪೆಟಲ್ನ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಫಸ್ಟ್ ಲೇಯರ್ ಫಿಕ್ಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಲೇಯರ್ ಫಿಕ್ಸ್ ಮಾಡ್ಕೋಬೇಕು. ಮಧ್ಯೆ ಮತ್ತೆ ವೈಟ್ ಗ್ಲೂ ಹಾಕ್ಕೋಬೇಕು. ವೈಟ್ ಗ್ಲೂ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟ್ ಸೈಜ್ ಮಾಡ್ಕೊಂಡಿದ್ದೀವಲ್ಲ ಪೆಟಲ್ಸ್ನ, ಅದನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇಡೋ ಪೆಟಲ್ಸು ಇದು ಎರಡು ಮಧ್ಯೆ ಜಾಯಿಂಟ್ ಥರ ಇರುತ್ತಲ್ವ ಅಲ್ಲಿ ಇಟ್ಕೋಬೇಕು. ಇದೆರಡರ ಮಧ್ಯೆ ಜಾಯಿಂಟ್ ಥರ ಇರುತ್ತಲ್ವ ಅಲ್ಲಿ ಇಟ್ಕೋಬೇಕು. ಹಾಗೆ ಬೇರೆ ಪೆಟಲ್ಸು ಅದೇ ಮಾದರಿ ಇಟ್ಕೊಂಡು ಹೋಗಬೇಕು. ಈಗ ಎರಡು ಲೇಯರ್ ಪೆಟಲ್ಸು ನಾವು ಫಿಕ್ಸ್ ಮಾಡಿದ್ದೀವಿ. ಇದನ್ನು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆದರೂ ಒಣಗಕ್ಕೆ ಬಿಡಬೇಕು. ಸೊ ಈಗ ಸೆಂಟ್ರ್ನಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ಹೋಲ್ ಮಾಡಾದಮೇಲೆ ನಾವೀಗ ಒಂದು ತೆಂಗಿನ ಕಡ್ಡಿ ಬರುತ್ತಲ್ವ, ಅದನ್ನು ತೆಂಗಿನ ಗರಿ ಕಡ್ಡಿಗಳು ಅದನ್ನು ತಗೊಂಡು ಬೈಂಡಿಂಗ್ ವೈರು ತಗೊಂಡು ಇದ್ರ ಸುತ್ತ ಫಿಕ್ಸ್ ಮಾಡ್ಕೋಬೇಕು. ಮಾಡಿದ ನಂತರ ಈ ಥರ ಕಡ್ಡಿಗೆ ವೈರ್ಸ್ ಬೈಂಡಿಂಗ್ ವೈರ್ ಸುತ್ತಕೊಂಡಿರ್ತೀವಲ್ವ,
ಅದನ್ನು ಹಿಂದ್ಗಡೆ ಹೋಲ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಸೇರಿಸ್ಕೋಬೇಕು. ಈ ಥರ ಕಂಬಿ ಲೂಪ್ ಥರ ಮಾಡಿಕೊಂಡು ಅದನ್ನು ಆ ಕಡೆ ಹಾಫು ಈ ಕಡೆ ಹಾಫು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಮತ್ತೆ ಅದರ ಮೇಲೆ ಸ್ವಲ್ಪ ವೈಟ್ ಗ್ಲೂ ಹಾಕೋಬೇಕು. ವೈಟ್ ಗ್ಲೂ ಹಾಕ್ಕೊಂಡ್ಬಿಟ್ಟು ಅದರ ಮೇಲೆ ಒಣಗಿದ ರುದ್ರಾಕ್ಷಿ ಹೂವನ್ನು ಅದರ ಮೇಲೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ನಮಗೆ ಆನಿಯನ್ ಫ್ಲವರ್ ರೆಡಿ ಆಗುತ್ತೆ. ಇದನ್ನು ಈ ಥರ 5 ಫ್ಲವರ್ಸ್ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ 5 ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹೇಗೆ ಅರೇಂಜ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಬ್ಯಾಸ್ಕೆಟ್ಗೆ ನಾವು ಥರ್ಮೋಕಾಲ್ ಹಾಕಿರ್ತೀವಲ್ವ, ಅದಕ್ಕೆ ಈ ಥರ ನೋಡ್ಕೋಬೇಕು ಬ್ಯಾಸ್ಕೆಟ್ ಎಷ್ಟು ಉದ್ದ ಇದೆ ಅಂತ. ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು ತ್ರೀ ಫೋರ್ತ್ಗಿಂತ ಸ್ವಲ್ಪ ಜಾಸ್ತಿ ಆ ಥರ ಮಾಡಿಕೊಂಡು ಈ ಥರ ಮೆಷರ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸ್ವಲ್ಪ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿಕೊಂಡು ವೈಟ್ ಗ್ಲೂ ಡಿಪ್ ಮಾಡಿಕೊಂಡು ನಮಗೆ ಎಲ್ಲಿ ಬೇಕೋ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಅರೇಂಜ್ಮೆಂಟ್ಗೆ ಒಂದೇ ಕಡೆ ಹಾಕಿದ್ರೆ ಚೆನ್ನಾಗಿರಲ್ಲ, ಒಂದು ಡಿಫ್ರೆಂಟ್ ಕಡೆ ಹಾಕಿ ನಾವು ಅರೇಂಜ್ಮೆಂಟ್ ಮಾಡಬೇಕು. ಈಗ ಗ್ಲೂ ಡಿಪ್ ಮಾಡಿಕೊಂಡು ನಮಗೆ ಫ್ಲವರ್ಸ್ ಎಲ್ಲಿ ಬೇಕೋ ಅಲ್ಲಿ ಅರೇಂಜ್ ಮಾಡ್ಕೋಬೇಕು. ಈ ಥರ ಡಿಫ್ರೆಂಟ್ ಪ್ಲೇಸಸ್ನಲ್ಲಿ ಅರೇಂಜ್ ಮಾಡಿಕೊಂಡು. ಡ್ರೈ ಫ್ಲವರ್ ಅಂದರೆ ಬರೀ ಆನಿಯನ್ ಸ್ಕಿನ್ನಲ್ಲೇ ಮಾಡೋದು, ಪಿಸ್ತಾ ಶೆಲ್ಸ್ನಲ್ಲೇ ಮಾಡೋದು ಅಂತ ಅಲ್ಲ. ನಮಗೆ ದಿನನಿತ್ಯ ಬೇಕಾದಷ್ಟು ವೆರೈಟೀಸ್ ನೋಡ್ತಾ ಇರ್ತೀವಿ. ಮೆಟೀರಿಯಲ್ಸು ಇದು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅನ್ನೋದೆಲ್ಲ ಮೆಟೀರಿಯಲ್ಸ್ ಇರುತ್ತೆ. ಅದನ್ನೇ ಮಾಡುವ ಅದನ್ನು ನೋಡಿಕೊಂಡು ನಮ್ಗೆ ಯಾವುದು ಯೂಸ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಇದು ಬ್ರಹ್ಮಕಮಲ್ ಲೀಫು. ನನಗೆ ಆ ಶೇಪ್ ಕರ್ವ್ ಶೇಪ್ ಇರೋದೆಲ್ಲ ತುಂಬ ಇಷ್ಟ ಆಯಿತು. ಅದನ್ನು ಒಣಗಿತ್ತು, ಅದು ಬಿದ್ದೋಗಿತ್ತು, ಬಟ್ ನನಗೆ ಅದು ಅರೇಂಜ್ಮೆಂಟ್ಗೆ ಯೂಸ್ ಆಗುತ್ತೆ ಅಂತ ತೊಗೊಂಡು ಅದನ್ನು ಇವಾಗ ನಾನು ಇದ್ರ ಜೊತೆಗೆ ಯೂಸ್ ಮಾಡ್ತಾ ಇದ್ದೀನಿ. ಆ ಕೆಳಗೆ ಇದರ ತೊಟ್ಟತ್ರ ನಾವು ವೈಟ್ ಗ್ಲೂ ಫಿಕ್ಸ್ ಹಾಕ್ಕೊಂಡು ಅದನ್ನು ಅರೇಂಜ್ಮೆಂಟ್ಗೆ ನಮ್ಗೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೋ ನೋಡಿಕೊಂಡು ಅರೇಂಜ್ ಮಾಡಬೇಕಾಗುತ್ತೆ. ಈಗ ಮಾರ್ಕೆಟಲ್ಲಿ ನಮಗೆ ಬೇಲ್ ಹಣ್ಣು ಈ ಥರ ಕ್ಲೀನ್ ಮಾಡಿ ಅದನ್ನು ಬ್ಲೀಚ್ ಮಾಡಿರ್ತಾರೆ, ಅದು ಸಿಕ್ಕುತ್ತೆ ನಮಗೆ. ಅದನ್ನು ತೊಗೊಂಡು ಅದಕ್ಕೂ ಅಷ್ಟೇ ಈ ಥರ ಗ್ಲೂ ಹಾಕ್ಕೊಂಡು, ಇದು ಬರೀ ಇದೊಂದೇ ಇದ್ರೆ ಚೆನ್ನಾಗಿರಲ್ಲ ಅಂತ ನಾನು ಸ್ವಲ್ಪ ಬೇಲ್ದಣ್ಣು ಹಾಕಿ ಈ ಅರೇಂಜ್ಮೆಂಟ್ ಜೊತೆಗೆ ಸ್ವಲ್ಪ ಇಡ್ತಾ ಇದ್ದೀನಿ. ಸೊ ಈಗ ಇದರಲ್ಲಿ ನಾನು 5 ಆನಿಯನ್ ಸ್ಕಿನ್ ಯೂಸ್ ಮಾಡಿದ್ದೀನಿ, ಅದಕ್ಕೆ 2 ಬೇಲ್ದಣ್ಣು 2 ಲೀಫ್ ಯೂಸ್ ಮಾಡಿದ್ದೀನಿ. ಟೋಟಲ್ 9 ಮೆಟೀರಿಯಲ್ ಆಗುತ್ತೆ. ಇದು ಅರೇಂಜ್ಮೆಂಟ್ಗೆ ಚೆನ್ನಾಗಿ ಕಾಣುತ್ತೆ. ಇದಾದ ನಂತರ ಆ ಥರ್ಮೋಕಾಲ್ ಮೇಲೆ ಸ್ವಲ್ಪ ವೈಟ್ ಗ್ಲೂ ಹಚ್ಚಬೇಕು. ಈ ಥರ ಸುತ್ತು ಸೈಡ್ಸು ಹಚ್ಕೋಬೇಕು, ಆಮೇಲೆ ಟಾಪ್ನಲ್ಲೂ ಹಚ್ಚಿರಬೇಕು. ಸೊ ಈ ಥರ ಹಚ್ಚಿಬಿಟ್ಟು ಮಾಸು ಗಾರ್ಡನ್ ಶಾಪ್ನಲ್ಲಿ ಸಿಗುತ್ತೆ ಇದು ಮಾಸು, ಅದನ್ನು ನಾವು ಅದರ ಮೇಲೆ ಫಿಕ್ಸ್ ಮಾಡಿ. ಏಕೆಂದರೆ ರೀಸನ್ ಏನು ಅಂದರೆ ಒಂದು ಥರ್ಮೋಕಾಲ್ ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ, ಸೊ ಅದರ ಮೇಲೆ ನ್ಯಾಚುರಲ್ ಲುಕ್ ಕೊಡೋದಕ್ಕೆ ನಾವು ಮಾಸ್ ಯೂಸ್ ಮಾಡ್ತೀವಿ. ಈ ಥರ ಎಲ್ಲ ಕಡೆ ನೋಡಿಕೊಂಡು ನಿಧಾನವಾಗಿ ಅರೇಂಜ್ಮೆಂಟ್ ಡಿಸ್ಟರ್ಬ್ ಆಗದಿರೋ ಥರ ನೋಡಿಕೊಂಡು ನಾವು ಇದನ್ನು ಮಾಸ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಆನಿಯನ್ ಸಿಪ್ಪೆ ಫ್ಲವರ್ಸ್ ರೆಡಿಯಾಗಿ ಡ್ರೈ ಫ್ಲವರ್ ಅರೇಂಜ್ಮೆಂಟ್ ರೆಡಿಯಾಗಿದೆ. ಈ ಥರ ನಾವು ಏನೇ ಮೆಟೀರಿಯಲ್ ನಮಗೆ ದಿನನಿತ್ಯ ಎಷ್ಟೋ ಮೆಟೀರಿಯಲ್ ಕಾಣಿಸುತ್ತೆ, ಅದೇ ಥರ ಕಡಲೆಕಾಯಿ ಸಿಪ್ಪೆ ಸಿಗುತ್ತೆ, ಆಮೇಲೆ ಇದು ಡ್ರೈ ಲೀವ್ಸು ಈ ಫೈಕಸ್ ಲೀವ್ಸ್ ಒಣಗಿರುತ್ತೆ, ಅದನ್ನು ಯೂಸ್ ಮಾಡ್ಬೋದು ಫ್ಲವರ್ ಥರ. ಅದನ್ನು ಡಿಫ್ರೆಂಟ್ ಶೇಪ್ಸ್ನಲ್ಲಿ ಅರೇಂಜ್ ಮಾಡಿಕೊಂಡು ಮಾಡ್ಕೋಬೋದು. ನೀವು ಕೂಡ ಈ ಥರ ಟ್ರೈ ಮಾಡಿ. ಯಾವ ವಸ್ತುನೂ ವೇಸ್ಟ್ ಅಲ್ಲ, ಅದಕ್ಕೆ ಸಾಕ್ಷಿ ಇವರು ಮಾಡಿದಂತಹ ಡ್ರೈ ಫ್ಲವರ್ಸ್ ಕಲಾಕೃತಿ. ನಿಮ್ಮ ಮನೆಯ ಅಂದ ಚಂದಕ್ಕೆ ಇಂತಹ ಕಲಾಕೃತಿಗಳೇ ಸಾಕ್ಷಿ.
ನೀವು ಹಾಗೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ಅಕಸ್ಮಾತ್ ನಿಮಗೇನಾದ್ರೂ ಇಂತಹ ಫ್ಲವರ್ಗಳು ಮಾಡ್ಕೋಬೇಕು ಅಂತ ಆಸೆ ಇದ್ರೆ ನೀವು ಒಂದ್ಸಲ ಟ್ರೈ ಮಾಡಿ.